ಸೈನಿಕರು ದೇಶದ ಹೊರಗೆ ದೇಶವನ್ನು ರಕ್ಷಿಸಿದರೆ ಆಂತರಿಕವಾಗಿ ಭದ್ರತೆ ವಿಚಾರದಲ್ಲಿ ಸಮಾಜಘಾತುಕ ಶಕ್ತಿಗಳನ್ನು ಹತ್ತಿಕ್ಕಲು ಹಗಲಿರುಳು ಶ್ರಮಿಸುತ್ತಿರುವ ದೊಡ್ಡಪಡೆ ಪೊಲೀಸ್ ಇಲಾಖೆ ಜಿಲ್ಲಾಧಿಕಾರಿ ಎನ್ಎಂ ನಾಗರಾಜ್ ಪುನೀತ್ ರಾಜಕುಮಾರ್ ರವರ ಗಂಧದ ಗುಡಿ ಪ್ರೀ ರಿಲೀಸ್ ಪುನೀತ್ ಪರ್ವ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಟಾಲಿವುಡ್ ಕಾಲಿವುಡ್ ನಟರು ಕೋಲಾರದಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ನೇತೃತ್ವದಲ್ಲಿ ಪೊಲೀಸ್ ಹುತಾತ್ಮ ದಿನಾಚರಣೆ ಜೀವದ ಹಂಗು ತೊರೆದು ಪೊಲೀಸರು ಕೆಲಸ ಮಾಡುತ್ತಾರೆ ಜಿಲ್ಲಾ ಸತ್ರ ಹಾಗೂ ಪ್ರಧಾನ ನ್ಯಾಯಾಧೀಶ ಕೆ ನಾಗರಾಜ್ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಕೆರೆಯಲ್ಲಿ ಹೆಚ್ಚಾದ ಒಳಹರಿವು ಕೆರೆ ಅಂಗಳದ ಮನೆಗಳಿಗೆ ನೀರು ನುಗ್ಗಿ ಜಲಾವೃತ ನಮಸ್ಕಾರ ಎಂಎಂ ಟಿವಿ ನ್ಯೂಸ್ ಗೆ ಸ್ವಾಗತ ನಾನು ನಂದಿನಿ ಸೈನಿಕರು ದೇಶದ ಹೊರಗೆ ದೇಶವನ್ನು ರಕ್ಷಿಸಿದರೆ ಆಂತರಿಕವಾಗಿ ಭದ್ರತೆ ವಿಚಾರದಲ್ಲಿ ಸಮಾಜಘಾತುಕ ಶಕ್ತಿಗಳನ್ನು ಹತ್ತಿಕ್ಕಲು ಹಗಲು ಇರುಳು ಶ್ರಮಿಸುತ್ತಿರುವ ದೊಡ್ಡ ಪಡೆ ಎಂದರೆ ಪೊಲೀಸ್ ಇಲಾಖೆ ಎಂದು ಜಿಲ್ಲಾಧಿಕಾರಿ ಎನ್ ನಾಗರಾಜ್ ಅಭಿಪ್ರಾಯಪಟ್ಟರು ಚಿಕ್ಕಬಳ್ಳಾಪುರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಪೊಲೀಸ್ ಹುತಾತ್ಮರ ದಿನಾಚರಣೆಯಲ್ಲಿ ಹುತಾತ್ಮ ಪೊಲೀಸರ ಸ್ತೂಪಕ್ಕೆ ಜಿಲ್ಲಾಧಿಕಾರಿ ಎನ್ ನಾಗರಾಜ್ ಪುಷ್ಪನಮನ ಸಲ್ಲಿಸಿದರು ನಂತರ ಮಾತನಾಡಿದ ಅವರು ದೇಶದ ಭದ್ರತೆಯ ವಿಚಾರವಾಗಿ ನಮ್ಮ ಸೈನಿಕರು ಗಡಿಯಲ್ಲಿ ಹೋರಾಟ ಮಾಡುತ್ತಿದ್ದಾರೆ ಆಂತರಿಕವಾಗಿ ಯಾವುದೇ ಅಭದ್ರತೆ ಸೃಷ್ಟಿಯಾಗದಂತೆ ನೋಡಿಕೊಂಡು ಸಮಾಜಘಾತುಕರನ್ನು ಮಟ್ಟ ಹಾಕುವಲ್ಲಿ ಅಹರ್ನಿಶಿ ದುಡಿಯುತ್ತಿರುವ ಬಹುದೊಡ್ಡ ಪಡೆ ಎಂದರೆ ಪೊಲೀಸ್ ಪಡೆ ಎಂದರು ಪೊಲೀಸರು ಎಂತಹ ಕಠಿಣ ಪ್ರಕರಣವನ್ನು ಭೇದಿಸುತ್ತಾರೆ ಪೊಲೀಸ್ ಹಾಗೂ ಜಿಲ್ಲಾಡಳಿತ ಎರಡೂ ಇಲಾಖೆಗಳು ಸಮನ್ವಯತೆಯಿಂದ ಕೆಲಸ ಮಾಡಿದ್ರೆ ಒಳ್ಳೆಯ ಆಡಳಿತ ಜನರಿಗೆ ನೀಡಬಹುದು ಆ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ಪೊಲೀಸ್ ಹಾಗೂ ಜಿಲ್ಲಾಡಳಿತ ಕಾರ್ಯನಿರ್ವಹಿಸುತ್ತಿದೆ ಎಂದರು ಹೊರಗಿನ ಶತ್ರುಗಳನ್ನು ಸಮರ್ಥವಾಗಿ ಸೈನ್ಯ ನಿಭಾಯಿಸ್ತಾ ಇದ್ದರೆ ಆಂತರಿಕ ಭದ್ರತೆ ಕಾನೂನು ಸುವ್ಯವಸ್ಥೆ ಶಾಂತಿ ಪಾಲನೆ ಸುಗಮ ಸಂಚಾರ ಈ ಎಲ್ಲ ಮಹತ್ತರ ಜವಾಬ್ದಾರಿಗಳನ್ನು ನಮ್ಮ ಪೊಲೀಸ್ ಇಲಾಖೆ ನಿಭಾಯಿಸ್ತಾ ಇದೆ ಸ್ವಾತಂತ್ರ್ಯ ಬಂದ ನಂತರ 34,832 ಪೊಲೀಸ್ ಬಂಧುಗಳು ದೇಶದಲ್ಲಿ ಕರ್ತವ್ಯವನ್ನು ನಿರ್ವಹಿಸುವಾಗ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಇವರೆಲ್ಲರ ತ್ಯಾಗಕ್ಕೆ ಒಂದು ಅರ್ಥಪೂರ್ಣ ಗೌರವ ಸಲ್ಲಿಸಬೇಕು ಅಂತ ಏನು ಅಂದು 1959 ಇಸ್ವಿ ಅಕ್ಟೋಬರ್ 21 ಚೀನಾದ ಗಡಿಯಲ್ಲಿ ಘಟನೆ ಸಂಭವಿಸಿ 10 ಪೊಲೀಸ್ ಬಂಧುಗಳು ತಮ್ಮ ಪ್ರಾಣ ತ್ಯಾಗ ಮಾಡಿದರು ಆ ದಿನವನ್ನು ನಾವು ಪೊಲೀಸ್ ಹುತಾತ್ಮರ ದಿನಾಚರಣೆಯಾಗಿ ಆಚರಿಸುವ ಸಂದರ್ಭದಲ್ಲಿ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ ಈಗ ತಾನೇ ಸನ್ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಇಡೀ ಪಟ್ಟಿಯನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾಗೇಶ್ ಡಿಎಲ್ ಮಾತನಾಡಿ ಸೇವೆಯಲ್ಲಿದ್ದಾಗ ಹುತಾತ್ಮರಾದ ರಾಜ್ಯದ 11 ಮಂದಿ ಸೇರಿದಂತೆ ದೇಶದ 261 ಮಂದಿ ಪೊಲೀಸರಿಗೆ ಗೌರವ ಸಮರ್ಪಿಸುವ ಈ ದಿನ ಪೊಲೀಸ್ ಇಲಾಖೆಯ ಕಾರ್ಯದಕ್ಷತೆಗೆ ಸಾಹಸಕ್ಕೆ ನಿದರ್ಶನ ಪೊಲೀಸರ ಕರ್ತವ್ಯ ನಿಷ್ಠೆಯಿಂದ ಸಮಾಜದಲ್ಲಿ ಪ್ರತಿಯೊಬ್ಬರೂ ಶಾಂತಿಯುತ ಮತ್ತು ನೆಮ್ಮದಿ ಜೀವನ ನಡೆಸಲು ಸಾಧ್ಯವಾಗಿದೆ ಎಂದರು ದಿನಾಂಕ 1/9/2021 31/8/2022 ಕರ್ತವ್ಯದಲ್ಲಿದ್ದಾಗ ಹಸು ನೀಗಿದ ಹುತಾತ್ಮರ ನಾಮಾವಳಿ ಪಟ್ಟಿ ಈ ಕೆಳಗಿನಂತಿದೆ ಆಂಧ್ರಪ್ರದೇಶ ಸಿಐ ಕೆ ಈಶ್ವರರಾವ್ ಹೆಡ್ ಕಾನ್ಸ್ಟೇಬಲ್ಸ್ ಶ್ರೀನಿವಾಸರಾವ್ ಮಲ್ಲ ಶ್ರೀಹರಿ ಕೆ ಶ್ರೀನಿವಾಸರಾವ್ ಬಲ್ಲಾ ಈಶ್ವರರಾವ್ ಡಿ ಅಂಬೇಡ್ಕರ್ ಜಿ ಸುರೇಂದ್ರನಾಥ್ ಕೆ ರಾಜಶೇಖರ್ ಎಸ್ ಅಸ್ಸಾಂ ಎಸ್ಐ ಸಮುಜ್ಜಲ್ ಕಾಕತಿ ಎಸ್ಐ ಲಕೀರಾಮ್ ಸೋನೋವಾಲ್ ನಾಯ್ಕ್ ಕಮಲ್ ಬೋರಾ ಕಾನ್ಸ್ಟೇಬಲ್ ರಾಜೀವ್ ಬಾಲ್ಡೋಲಿ ಇದೇ ವೇಳೆಯಲ್ಲಿ ಗಣ್ಯರು ಹುತಾತ್ಮರ ಸ್ಮಾರಕಕ್ಕೆ ಪುಷ್ಪನಮನ ಸಲ್ಲಿಸಿದರು ಬಳಿಕ 3 ಸುತ್ತು ಗುಂಡು ಹಾರಿಸಿ ಹುತಾತ್ಮರಿಗೆ ಗೌರವ ಸಲ್ಲಿಸಲಾಯಿತು ಇದೇ ವೇಳೆ ಪೊಲೀಸ್ ಇಲಾಖೆ ಸಿಬ್ಬಂದಿ ಮತ್ತು ಕುಟುಂಬದವರು ಭಾಗಿಯಾಗಿದ್ದರು ಡಿ ದೇವರಾಜ್ ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ
ಪುನೀತ್ ರಾಜ್ಕುಮಾರ್ ರವರ ಗಂಧದ ಗುಡಿ ಪ್ರೀ ರಿಲೀಸ್ ಇವೆಂಟ್ ಮತ್ತು ಪುನೀತ ಪರ್ವ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕನ್ನಡ ಚಿತ್ರರಂಗ ಮಾತ್ರವಲ್ಲದೆ ದಕ್ಷಿಣದ ಟಾಲಿವುಡ್ ಮತ್ತು ಕಾಲಿವುಡ್ ನ ನಾಯಕ ನಟರು ದೇವನಹಳ್ಳಿಯ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದರು. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅದ್ದೂರಿಯಾಗಿ ನಡೆಯುತ್ತಿರುವ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಗಂಧದ ಗುಡಿ ಪ್ರೀ ರಿಲೀಸ್ ಇವೆಂಟ್ ಮತ್ತು ಪುನೀತ ಪರ್ವ ಕಾರ್ಯಕ್ರಮಕ್ಕೆ ಚಿತ್ರರಂಗದ ನಾಯಕ ನಟರ ದಂಡೆ ಆಗಮಿಸುತ್ತಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಹೈದರಾಬಾದ್ನಿಂದ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ತೆಲುಗು ನಟ ಸಿದ್ಧಾರ್ಥ್ ಆಗಮಿಸಿದರೆ ಚೆನ್ನೈನಿಂದ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ತಮಿಳು ನಟ ಸೂರ್ಯ ಆಗಮಿಸಿದರು. ಇನ್ನು ತೆಲುಗಿನ ಹೀರೋ ನಾಗಾರ್ಜುನ್ ರವರ ಮಗ ಅಖಿಲ್ ಸಹ ಹೈದರಾಬಾದ್ನಿಂದ ಆಗಮಿಸಿ ಬೆಂಗಳೂರಿನತ್ತ ತೆರಳಿದರು. ಸ್ಯಾಂಡಲ್ವುಡ್ನ ಖ್ಯಾತ ಸಂಗೀತ ನಿರ್ದೇಶಕ ಗುರುಕಿರಣ್ ಮಂಗಳೂರಿನಿಂದ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದರು. ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಪುನೀತ್ ನಮ್ಮನ್ನಗಲಿ ಒಂದು ವರ್ಷ ಆಗ್ತಿದೆ, ಸದ್ಯ ಗಂಧದ ಗುಡಿ ರಿಲೀಸ್ ಆಗ್ತಿದೆ. ನಾನು ಚಿತ್ರದ ಬಗ್ಗೆ ತುಂಬ ನಿರೀಕ್ಷೆ ಇಟ್ಟುಕೊಂಡಿದ್ದೇನೆ, ಚಿತ್ರವನ್ನು ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೇನೆ ಎಂದು ಅಭಿಮಾನ ವ್ಯಕ್ತಪಡಿಸಿದರು. ಸಂಜೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನು ಕೂಡ ಹಾಡ್ತಿದ್ದೇನೆ ಎಂದರು. ಬರ್ತಾ ಇದ್ದೀನಿ ಈಗ ಡೈರೆಕ್ಟ್ ಒಮ್ಮೆ ಸ್ಟೇಜಿಗೆ ಹೋಗಿ ಆಮೇಲೆ ಮತ್ತೆ ಈಗ ಡೈರೆಕ್ಟ್ ವೆನ್ಯೂಗೆ ಹೋಗ್ತಾ ಇದ್ದೀನಿ. ಅಫ್ಕೋರ್ಸ್ ಸ್ವಲ್ಪ ಒಂದು ಪರ್ಫಾರ್ಮೆನ್ಸ್ ಇದೆ, ಆಲ್ಮೋಸ್ಟ್ ಒಂದು ವರ್ಷ ಆಗ್ತಾ ಇದೆ. ಐ ಥಿಂಕ್ ಇಟ್ಸ್ ಅ ಗುಡ್ ಮೆಮರಿ. ಆಮೇಲೆ ಗಂಧದ ಎಲ್ಲದಕ್ಕಿಂತ ಜಾಸ್ತಿ ಗಂಧದ ಗುಡಿ ರಿಲೀಸ್ ಆಗ್ತಾ ಇದೆ. ಸೊ ನಾನು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋ ಮೂವಿ, ಯಾಕಂದರೆ ಪುನೀತ್ ರಾಜ್ಕುಮಾರ್ ಅವರು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋ ಮೂವಿ. ಸೊ ಡೆಫಿನೆಟ್ ಫಸ್ಟ್ ಸ್ಟೇ ಫಸ್ಟ್ ಶೋ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕೊನೆ ಮೂವಿ? ಕೊನೆ ಮೂವಿ ಅದೇ ಒಂದು ಡೆಫಿನೆಟ್ಟಾಗಿ ಅದು ಬೇಸರ ಎಲ್ಲರಿಗೂ ಕಾಡ್ತಾನೆ ಇರುತ್ತೆ, ಆದರೆ ಒಂದು ಆ ನೆನಪು ಯಾವತ್ತು ನಮ್ಮಲ್ಲಿ ಜೀವಂತವಾಗಿರುತ್ತೆ, ಲೈಫ್ ಲಾಂಗ್ ಜೀವಂತವಾಗಿರುತ್ತೆ. ಈಗ ಡೈರೆಕ್ಟ್ ಇವತ್ತು ಒಂದು ಹಾಡು ಹಾಡ್ತಾ ಇದ್ದೀನಿ, ಒಂದು ನಾಲ್ಕು ಜನ ಹಾಡ್ತಾ ಇದ್ದೀನಿ ನಾವು. ಐ ಥಿಂಕ್ ಕುನಾಲ್ ಗಂಜವಲ, ಟಿಪ್ಪು, ವಿಜಯ್ ಪ್ರಕಾಶ್ ಅವರು ಮೂರ್ನಾಲ್ಕು ಜನ ಹಾಡ್ತಾ ಇದ್ದೀವಿ. ಇದೇ ವೇಳೆ ಮಾತನಾಡಿದ ಮತ್ತೊಬ್ಬ ಸಂಗೀತ ನಿರ್ದೇಶಕ ಮಣಿಕಾಂತ್ ಕದ್ರಿ, ಅಪ್ಪು ಅಗಲಿಕೆಯನ್ನು ಅರಗಿಸಿಕೊಳ್ಳಲು ಆಗ್ತಿಲ್ಲ, ಅವರ ಕೆಲಸ ಸದಾ ನಮ್ಮ ಜೊತೆಗಿರುತ್ತದೆ ಎಂದರು. ಅದೇ ಪುನೀತ್ ಸರ್ ಜೊತೆ ಸಿನಿಮಾ ಮಾಡಿರುವಂಥ ನೆನಪುಗಳು ತುಂಬ ಹಚ್ಚ ಹಸಿರಾಗಿವೆ, ತುಂಬ ಹಾಡಿದ್ದಾರೆ, ನನಗೆ ಎರಡು ಮೂರು ಸಾಂಗ್ ಹಾಡಿದ್ದಾರೆ. ಹಾಗಾಗಿ ಕೊನೆ ಸಿನಿಮಾ ಅಂತೇಳಿ ಪ್ರಾಕ್ಟಿಕಲ್ ಇದ್ದರು, ಡೆಫಿನೆಟ್ಲಿ ಅವರು ಕನ್ನಡ ಇಂಡಸ್ಟ್ರಿಗೆ, ಕನ್ನಡ ಚಿತ್ರರಂಗಕ್ಕೆ ಹಾಗೆ ಎಲ್ಲರಿಗೂ ಒಂದು ಸ್ಫೂರ್ತಿಯಾಗಿರ್ತಾರೆ. ಅವರಂತೂ ಡೆಫಿನೆಟ್ಲಿ ಅಜರಾಮರ. ಇವತ್ತೊಂದು ಗಂಧದ ಗುಡಿ ಅನ್ನೋ ಒಂದು ಸಿನಿಮಾದಲ್ಲಿ ಅವರನ್ನು ಕೊನೆ ಬಾರಿಗೆ ನಾವು ತೆರೆಯಲ್ಲಿ ನೋಡ್ಬೋದು, ಬಟ್ ಡೆಫಿನೆಟ್ಲಿ ಅವರು ನಮ್ಮೆಲ್ಲರ ಹೃದಯದಲ್ಲಿ ಇರ್ತಾರೆ ಅಂತ ಹೇಳಿ ನನಗೆ ಇದೆ. ಹರ್ಷ ಪಿ, MMTV ನ್ಯೂಸ್, ದೇವನಹಳ್ಳಿ. ಇದೀಗ ಬ್ರೇಕ್. ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಶಿವಸಹಿತ ಶ್ರೀ ಅಭಯ ಆಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್, ಸ್ಥಳ ಗುರುರಾಜ ಕಲ್ಯಾಣ ಮಂಟಪದ ಪಕ್ಕ, 6ನೇ ವಾರ್ಡ್, ಮುತ್ತೂರು, ದೊಡ್ಡಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಶ್ರೀ ಗಣೇಶ, ಶ್ರೀ ಆಂಜನೇಯ ಸ್ವಾಮಿ, ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ನವಗ್ರಹಗಳ ಸಮೇತ ನೂತನ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವ. ದಿನಾಂಕ 27/10/2022 ಗುರುವಾರದಿಂದ 28/10/2022 ಶುಕ್ರವಾರದವರೆಗೆ. ಸರ್ವರಿಗೂ ಆದರದ ಸುಸ್ವಾಗತ. ಮೊಟ್ಟ ಮೊದಲ ಬಾರಿಗೆ ಕೋಟಿ ರೂ ವೆಚ್ಚದಲ್ಲಿ ಭಾರಿ ಸಿನಿ ಸೆಟ್ಟಿಂಗ್ಸ್ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಅದ್ಭುತವಾದ ಕೊಂಡಪಲ್ಲಿ ಬೊಮ್ಮಾ ಮತ್ತು ಸೆಲ್ಫಿ ಶೋಗಳೊಂದಿಗೆ ನಿಮ್ಮನ್ನು ರಂಜಿಸಲು ಬಂದಿದೆ SAM ಟ್ರೇಡ್ ಫೇರ್ ಎಕ್ಸಿಬಿಷನ್. ಸ್ಥಳ ಬಿಬಿ ರಸ್ತೆ, ಇಂಡಿಯನ್ ಪೆಟ್ರೋಲ್ ಬಂಕ್ ಪಕ್ಕ, ಚಿಕ್ಕಬಳ್ಳಾಪುರ. ಮಕ್ಕಳನ್ನು ರೋಮಾಂಚನಗೊಳಿಸುವ ಜಾಯಿಂಟ್ ವೀಲ್, ಬ್ರೇಕ್ ಡ್ಯಾನ್ಸ್, ಡ್ರ್ಯಾಗನ್ ಟ್ರೈನ್, ಮೇರಿ ಕೊಲಂಬಸ್, ಮಹಾರಾಜ ಟ್ರೈನ್, ಇನ್ನೂ ಅನೇಕ ಆಟಗಳೊಂದಿಗೆ ವಿಶೇಷ ಪ್ರದರ್ಶನ. ಮಹಿಳೆಯರಿಗೆ ಫ್ಯಾನ್ಸಿ ಸ್ಟಾಲ್, ಜ್ಯುವೆಲರಿ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಶೋ ಹಾಗೂ ಇನ್ನೂ ಅನೇಕ ವಿಧದ ಪ್ರದರ್ಶನಗಳಿರುತ್ತದೆ. ಪ್ರತಿದಿನ ಸಂಜೆ 5 ಗಂಟೆಯಿಂದ 10 ಗಂಟೆಯವರೆಗೆ.
ಕುಟುಂಬ ಸಮೇತರಾಗಿ ಬನ್ನಿ, ಉತ್ತಮ ಮನರಂಜನೆಯೊಂದಿಗೆ ಆನಂದಿಸಿ. ಎಸ್ಎಎಂ ಟ್ರೇಡ್ ಫೇರ್ ಎಕ್ಸಿಬಿಷನ್, ಸ್ಥಳ ಬಿಬಿ ರಸ್ತೆ ಇಂಡಿಯನ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಜಮೀನು ಮಾರಾಟಕ್ಕಿದೆ, 30 ಗುಂಟೆ ಜಮೀನು. ಸ್ಥಳ ದೊಡ್ಡ ಕುರುಗೋಡು, ಗೌರಿಬಿದನೂರು ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಗೌರಿಬಿದನೂರು ಮತ್ತು ವಿದುರಾಶ್ವತ್ಥ ಟು ಹಿಂದೂಪುರ ರಸ್ತೆಗೆ ಸಮೀಪವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7795572343. ಜಿಲ್ಲಾ ಪೊಲೀಸ್ ಇಲಾಖೆ ಆಶ್ರಯದಲ್ಲಿ ಪೊಲೀಸ್ ಹುತಾತ್ಮ ದಿನಾಚರಣೆಯನ್ನು ಆಚರಿಸಲಾಯಿತು. ಜಿಲ್ಲಾ ಸತ್ರ ಹಾಗೂ ಪ್ರಧಾನ ನ್ಯಾಯಾಧೀಶ ಕೆ ನಾಗರಾಜ್ ನಮನ ಸಲ್ಲಿಸಿ ಮಾತನಾಡಿ, ಅಧಿಕಾರಿಗಳು ಜೀವದ ಹಂಗು ತೊರೆದು ಕೆಲಸ ಮಾಡುತ್ತಾರೆ ಎಂದು ತಿಳಿಸಿದರು. ಪ್ರತಿ ವರ್ಷ ಅಕ್ಟೋಬರ್ 21ರಂದು ಇಡೀ ದೇಶದಲ್ಲಿ ಪೊಲೀಸ್ ಹುತಾತ್ಮ ದಿನಾಚರಣೆಯನ್ನು ಆಚರಿಸಲಾಗುವುದು. ಕರ್ತವ್ಯ ಸಲ್ಲಿಸುವಾಗ ಹುತಾತ್ಮರಾದ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ನಮನ ಸಲ್ಲಿಸಲು ಹುತಾತ್ಮ ದಿನಾಚರಣೆಯನ್ನು ಆಚರಿಸಲಾಗುವುದು. ಕೋಲಾರದಲ್ಲಿ ನಡೆದ ಹುತಾತ್ಮ ದಿನಾಚರಣೆಯಲ್ಲಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶ ಕೆ ನಾಗರಾಜ್ ಹುತಾತ್ಮರಿಗೆ ನಮನವನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ಅಂಗಗಳು ಸೇವೆಗಳು ಒಬ್ಬ ಸಾಮಾನ್ಯ ವ್ಯಕ್ತಿಯ ಬದುಕನ್ನು ಹಸನು ಮಾಡಬೇಕು ಎಂದರು. ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಕೆಲಸ ಮಾಡಬೇಕಾಗಿದೆ. ತುಮಕೂರು ಜಿಲ್ಲೆಯ ಪಾವಗಡದಲ್ಲಿ ತಾವು ನ್ಯಾಯಾಧೀಶರಾಗಿದ್ದು ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿ ನಕ್ಸಲರು ಪೊಲೀಸರನ್ನು ಜೀವಂತವಾಗಿ ಸುಟ್ಟು ಹಾಕಲಾಗಿತ್ತು. ಈಗಲೂ ಆ ಘಟನೆಯು ನನ್ನನ್ನು ಕಾಡುತ್ತಿದೆ. ಪೊಲೀಸರು ಕರ್ತವ್ಯ ಮಾಡುವಾಗ ಪ್ರಾಣವನ್ನು ಒತ್ತೆ ಇಟ್ಟು ಕೆಲಸ ಮಾಡಿದಾಗ ಸೇವೆಯಲ್ಲಿ ದಕ್ಷತೆ ಹೆಸರನ್ನು ತರಲು ಸಾಧ್ಯವಾಗುತ್ತದೆ. ಕಾಟಾಚಾರದ ಕರ್ತವ್ಯ ಮಾಡಿದರೆ ತಮ್ಮ ಸೇವೆಗೆ ತೃಪ್ತಿ ಇರೋದಿಲ್ಲ ಹಾಗೂ ಸಮಾಜಕ್ಕೆ ಉಪಯೋಗವಿಲ್ಲ ಎಂದರು. ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ಅಂಗಗಳು ಮತ್ತು ಎಲ್ಲ ಸೇವೆಗಳು ಕೂಡ ಒಬ್ಬ ಸಾಮಾನ್ಯನ ಬದುಕನ್ನ ಉತ್ತುಂಗಕ್ಕೆ ಕೊಂಡೊಯ್ಯತಕ್ಕಂಥ ವೃದ್ಧಿ ಪಡೆಯುವ ಉದ್ದೇಶ ಅದು ಸಮಾಜ. ನಮ್ಮ ಪೊಲೀಸ್ ಸೇವೆ ಎಲ್ಲರೂ ಗೊತ್ತಿದ್ದ ಹಾಗೆ ಈ ಸೇವೆಯಲ್ಲಿ ತೊಡಗಿದ ಪ್ರತಿಯೊಬ್ಬ ಅಧಿಕಾರಿ ಅಥವಾ ಸಿಬ್ಬಂದಿ ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ಸೇವೆಯನ್ನು ಮಾಡಬೇಕಾಗ್ತದೆ. ಈ ಸಂದರ್ಭದಲ್ಲಿ ನಾನೊಂದು ಸಂದರ್ಭವನ್ನು ಜ್ಞಾಪಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, 1998ರಲ್ಲಿ ನಾನು ನ್ಯಾಯಾಧೀಶನಾಗಿ ನೇಮಕವಾಗಿ ಪಾವಗಡದಲ್ಲಿ ಸೇವೆ ಮಾಡ್ತಾ ಇದ್ದೆ. ಪಾವಗಡ ತಾಲೂಕಿನಲ್ಲಿ ಒಂದು ವೆಂಕಟಮ್ಮನಹಳ್ಳಿ ಅಂತ ಒಂದು ಪೊಲೀಸ್ ಸ್ಟೇಷನ್ ಇದೆ. ಆ ಪೊಲೀಸ್ ಸ್ಟೇಷನ್ಗೆ ಅಲ್ಲಿ ನಕ್ಸಲ್ ಏರಿಯಾ, ಪೊಲೀಸ್ ಸ್ಟೇಷನ್ ಅನ್ನ ಬೀಗ ಹಾಕಿ 11 ಜನ ಪೊಲೀಸರನ್ನ ಜೀವ ಸಹಿತ ಸುಟ್ಟಾಕಿಬಿಟ್ರು. ಅದು ನನ್ನ ಕಣ್ಮುಂದೆ ನಡೆತಕ್ಕಂತ ಒಂದು ಘಟನೆ. ಅದು ಇವತ್ತಿಗೂ ಕೂಡ ನನಗೆ ಪೊಲೀಸ್ ಇಲಾಖೆ ಅಂದ್ರೆ ಯಾವಾಗಲೂ ಕೂಡ ತನ್ನ ಪ್ರಾಣವನ್ನ ಇವತ್ತು ನೈಟ್ ಡ್ಯೂಟಿ ಮಾಡಕ್ಕಿರ್ಲಿ ಅಥವಾ ಬೇರೆ ಯಾವುದೇ ಒಂದು ಕೃತ್ಯದಲ್ಲಿ ತಮ್ಮ ಕಾರ್ಯವನ್ನ ಮಾಡಬೇಕಾದ್ರೆ ಪ್ರಾಣವನ್ನ ಒತ್ತೆ ಇಟ್ಟು ಮಾಡಿದ್ರೆ ಮಾತ್ರ ಈ ಒಂದು ಸೇವೆಯಲ್ಲಿ ದಕ್ಷತೆಯನ್ನ ಮತ್ತು ಸೇವೆಗೆ ಒಂದು ಹೆಸರನ್ನ ತರಲಿಕ್ಕೆ ಸಾಧ್ಯ ಆಗುತ್ತೆ. ಎಸ್ಪಿಡಿ ದೇವರಾಜ ಮಾತನಾಡಿ, ಅಧಿಕಾರಿಗಳು ಸಿಬ್ಬಂದಿಗಳು ದೇಶಕ್ಕಾಗಿ ಸಮಾಜಕ್ಕಾಗಿ ಸಂವಿಧಾನದ ಆಶಯ ಹಿಡಿಯಲು ಹಾಗೂ ಕಾನೂನು ವ್ಯವಸ್ಥೆಯನ್ನು ಎತ್ತಿ ಹಿಡಿಯಲು ಮೃತಪಟ್ಟಿರುವ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಸೇವೆಯನ್ನು ನೆನೆಯುವ ದಿನವಾಗಿದೆ. ಅದರ ಸಂಕೇತವಾಗಿ ಈ ದಿನ ಕಪ್ಪು ಪಟ್ಟಿ ಧರಿಸಿ ಗೌರವ ಸಲ್ಲಿಸುವುದು ಈ ದಿನದ ವಿಶೇಷವಾಗಿದೆ ಎಂದರು. ಅಧಿಕಾರಿಗಳು ಯೂನಿಫಾರ್ಮ್ ಸರ್ವಿಸಸ್ನವರು ಕರ್ತವ್ಯದಲ್ಲಿ ದೇಶಕ್ಕೋಸ್ಕರ ಸಮಾಜಕ್ಕೋಸ್ಕರ ಸಂವಿಧಾನವನ್ನು ಎತ್ತಿ ಹಿಡಿಯೋದಕ್ಕೋಸ್ಕರ ಕಾನೂನುಗಳನ್ನು ಪಾಲಿಸೋದಕ್ಕೋಸ್ಕರ ಪ್ರಾಣವನ್ನು ತೆತ್ತಂಥ ಎಲ್ಲ ಅಧಿಕಾರಿ ಸಿಬ್ಬಂದಿಗಳನ್ನು ನೆನೆಯುವಂಥ ದಿನ.
ಅದರ ಸಂಕೇತವಾಗಿ ಈ ದಿನ ಕಪ್ಪು ಬಟ್ಟೆಯನ್ನು ಧರಿಸಿ ಕರ್ತವ್ಯದಲ್ಲಿ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಭಾಗವಹಿಸೋದು ಈ ದಿನದ ವಿಶೇಷತೆ. ಅದೇ ರೀತಿ ದಿನಾಂಕ 1/9/2021 38 ಕಾರ್ಯಕ್ರಮದಲ್ಲಿ ಡಿಆರ್ ಸಿಬ್ಬಂದಿ ಆಕರ್ಷಕ ಪಥಸಂಚಲನ ನಡೆಸಿ ಹುತಾತ್ಮ ಪೊಲೀಸರಿಗೆ ನಮನ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಯುಕೇಶ್ ಕುಮಾರ್, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಸಚಿನ್ ಗೋರ್ಪಡೆ, ಪೊಲೀಸ್ ಅಧಿಕಾರಿಗಳು ಇದ್ದರು. ಎಸ್ ಚಂದ್ರಶೇಖರ್, ಎಂಎಂಟಿವಿ ನ್ಯೂಸ್, ಕೋಲಾರ. ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯೂರು ಕೆರೆಗೆ ಒಳಹರಿವು ಹೆಚ್ಚಿ ಕೆರೆ ಅಂಗಳದ ಮನೆಗಳಿಗೆ ನೀರು ನುಗ್ಗಿ ಜಲಾವೃತಗೊಂಡಿದೆ. ಇನ್ನೇನು ಕೆರೆ ಕೋಡಿ ಹರಿಯುವ ಮುನ್ಸೂಚನೆ ಇದ್ದು ಇಲ್ಲಿನ ನಿವಾಸಿಗಳಿಗೆ ಆತಂಕ ಶುರುವಾಗಿದೆ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಹುಳಿಯಾರು ಕೆರೆ ಅಂಗಳದಲ್ಲಿ ಸುಮಾರು ವರ್ಷಗಳಿಂದ ಮನೆಗಳನ್ನು ಕಟ್ಟಿಕೊಂಡು ಜೀವನ ಸಾಗಿಸುತ್ತಿದ್ದವರಿಗೆ ಇದೀಗ ಆತಂಕ ಶುರುವಾಗಿದೆ. ಕಳೆದ 2 ದಶಕಗಳಿಂದಲೂ ಉದ್ಭವವಾಗದ ನೀರಿನ ಸಮಸ್ಯೆ ಇದೀಗ ಉಲ್ಬಣಗೊಂಡಿದ್ದು ಮಳೆಯಿಂದ ಹುಳಿಯಾರು ಕೆರೆ ತುಂಬಿದಂತೆಲ್ಲ ಕೆರೆ ಅಂಗಳದಲ್ಲಿರುವ ಮನೆಗಳೆಲ್ಲ ಜಲಾವೃತಗೊಳ್ಳುತ್ತಿದೆ. ದಿನೇ ದಿನೇ ಜಲಾವೃತಗೊಳ್ಳುತ್ತಿರುವ ಮನೆಗಳಲ್ಲಿ ವಾಸ ಮಾಡಲು ಸಾಧ್ಯವಾಗದೆ ಸ್ಥಳಾಂತರಗೊಳ್ಳಲು ಬೇರೆಡೆ ಸ್ಥಳವೂ ಇಲ್ಲದೆ ಕೆರೆ ಅಂಗಳದ ನಿವಾಸಿಗಳ ಬದುಕು ಮೂರಾಬಟ್ಟೆಯಾಗಿದೆ. ಸರ್ಕಾರ ಕೂಡಲೇ ಇಲ್ಲಿನ ಎಲ್ಲ ನಿರಾಶ್ರಿತರಿಗೂ ಪರ್ಯಾಯ ವಸತಿ ವ್ಯವಸ್ಥೆ ಕಲ್ಪಿಸಲಿ ಎಂಬುದು ಇಲ್ಲಿನ ನಿರಾಶ್ರಿತರ ಆಂದೋಲನವಾಗಿದೆ. ಮಹಿಳೆಯರು ರಿಜಿಸ್ಟರ್ ಮಾಡಿದ್ರು, ಅದರಲ್ಲಿ ಕೊಡ್ತೀನಿ ಅಂತಲೂ ಕೂಡ ಹೇಳಿದ್ರು. ನಾವು ಇದು ಸುಮಾರು ಹೋರಾಟ ಮಾಡ್ತಾನೆ ಬಂದಿದ್ದೀವಿ, ಕೊಡ್ತೀನಿ ಕೊಡ್ತೀನಿ ಅಂತ ಬರೀ ಅವರು ಆಶ್ವಾಸನೆ ಕೊಡ್ತಾನೆ ಇದ್ದಾರೆ. ದಯವಿಟ್ಟು ಈ ಬಂದು ಅವರು ಅಧಿಕಾರಿಗಳ ಇವರಾಗಿರ್ಬೋದು ಅಲ್ಲಿ ಬಂದು ಇದನ್ನ ನೋಡಿದ್ರೆ, ಈ ಜಾಗ ಅವ್ರಿಗೆ ಪರಿಶೀಲನೆ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ವಾಸ ಇರಕ್ಕೆ ಲಭ್ಯ ಇದೆಯಾ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಖಂಡಿತ ಇದನ್ನ ಪರಿಶೀಲನೆ ಮಾಡಿ ಯಾರ್ಗ ಅರ್ಹತೆ ಇದೆ ಮನೆಗೆ ಖಂಡಿತ ಅಂತ ಮನೆಗಳಿಗೆ ಅವಕಾಶ ಮಾಡಿಕೊಟ್ಟು ಮನೆಗಳು ಮಾಡ್ಕೊಡ್ಬೇಕು ಅಂತ ನಾನು ಈ ಮೂಲಕ ನಾನು ಬಂದಿದ್ರ ಸರ್. ಯಾರು ಆ ತರದವ್ರು ಯಾರು ಬಂದಿಲ್ಲ, ಮತ್ತೆ ಈಗ ಇಲ್ಲಿ ಇದ್ರಲ್ಲಿ ಕೂತಿದ್ದಾರೆ. ನೀರು ತುಂಬಾದ ಮೇಲೆ ಇಲ್ಲ ಸರ್, ಯಾರು ಅಧಿಕಾರಿಗಳು ಯಾರು ಬಂದಿಲ್ಲ, ಬರ್ತಾರೆ ಅದೇ ಕಣ್ಣೊರ್ಸ ಕೆಲಸ ಮಾಡ್ತಾರಲ್ಲ, ಬರ್ತಾರೆ ಆಯ್ತು ನಾವು ಬರ್ತೀವಿ ಅಂತ ಎಷ್ಟು ಸರಿ ಅಂತ ಅವರು ಅರ್ಜಿ ಎಲ್ಲ ಕೊಟ್ಟಿದ್ದಾರೆ. ಸುಮಾರು ಸರಿ ಸ್ಟ್ರೈಕ್ಗಳು ಇನ್ನ ದಿನನಿತ್ಯ ಸ್ಟ್ರೈಕ್ ನಡೀತಾನೆ ಇದೆ ಅಲ್ಲಿ. ಖಂಡಿತ ಯಾರ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಈ ಮೂಲಕ ಈ ವಿಡಿಯೋನಾದ್ರೂ ನೋಡ್ಬಿಟ್ಟು ದಯವಿಟ್ಟು ಬಂದು ಅವ್ರಿಗೆ ಏನಾದ್ರೂ ಒಂದು ಅನುಕೂಲ ಮಾಡ್ಕೊಡಿ, ದಯವಿಟ್ಟು ಅವ್ರಿಗೆ ವಸತಿ ನಿವೇಶನ ಕಲ್ಪಿಸ್ಕೊಡಿ ಅಂತ ನಾನು ನಿಮ್ಮ ಮೂಲಕ ನಾನು ಕೇಳ್ತಿದ್ದೀನಿ. ಸರ್ ಇದು ಖಂಡಿತ ಇದು ಹುಳಿಯಾರ್ ಕೆರೆ ತುಂಬದಂತೂ ಗ್ಯಾರಂಟಿ, ಇನ್ನ 2 ಅಡಿ ಇದೆ ಕೋಡಿ ಅಂತೂ ಬಿಡೋದಂತೂ ಗ್ಯಾರಂಟಿ. ಇದು ಬಂದ್ರೆ ಇನ್ನ ಒಂದಷ್ಟು ಮನೆಗಳು ಹತ್ತತ್ರ ಹೋಗ್ತಾರೆ. ನೋಡಿದ್ರೆ ಇಲ್ಲಿ ಚರಂಡಿಗಳು ಕೂಡ ಇಲ್ಲ, ಮನೆ ಒಳಗಡೆ ನೀರಿದೆ. ಇದನ್ನೆಲ್ಲ ನೋಡಿದ್ರೆ ನಿಜವಾಗ್ಲು ಇಲ್ಲಿ ಇರಕ್ಕೆ ಅರ್ಹರಲ್ಲ, ಮತ್ತೆ ಇಲ್ಲಿ ಇರೋದಕ್ಕೆ ಮನೆಗಳು ಖಂಡಿತ ಇದೆಲ್ಲ ಪೂರ್ತಿ ಹಂಗೇನೆ ನೆಲಸಮಾಗದಂತೂ ಗ್ಯಾರಂಟಿ. ಅವ್ರಿಗೆ ಬೇರೆ ಕಡೆಗೆ ಎಲ್ಲಾದ್ರೂ ಬೇಗ ಆದಷ್ಟು ಬೇಗ ವಸತಿ ಮತ್ತೆ ನಿವೇಶನ ಕಲ್ಪಿಸ್ಕೊಡ್ಬೇಕು ಅಂತ ಖಂಡಿತ ಸರ್ ನಾನು ಈ ಹೋರಾಟ ಸಮಿತಿಯಲ್ಲಿ ಇದ್ಕೊಂಡು ಈ ಮೂಲಕ ನಾನು ಕೇಳ್ಕೊಂತ ಇದ್ದೀನಿ. ಅವರಾಯ್ತು ಅವರೆಂತೆ ಅವ್ರ ಮಕ್ಕಳು ನೋಡ್ಕೊಂತಾರೆ ಬಿಟ್ರೆ ಇಲ್ಲಿ ಏನಾಗೈತೆ ಅಂತ ಅಂದ್ರೆ ಮನೇಲಿ ನೀರ್ ತುಂಬಿದ್ರು ಇಲ್ಲಿ ಬಂದು ಇರೋ ಜನ ಇಲ್ಲ, ನೀರ್ ತುಂಬೈತೆ ಮನೇಲಿ ಅಲ್ಲೇ ಅದಾವಿಂದ ಹೇಳಂಗೆ. ಇಲ್ಲಿ ರೋಡ್ ಅಲ್ಲಿ ಹಾವುಗಳೆಲ್ಲ ಓಡಾಡ್ತವೆ, ಇಲ್ಲೇ ಮನೆಗಳು ಇರ್ತವೆ. ಈ ಮನೆಗೆ ಮೊನ್ನೆ ದಿನ ಹಾವು ಕಡ್ದು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಬದುಕಿದಾರ? ಬದುಕಿದ್ದಾರೆ, ಏನು ಆಗಿಲ್ಲ, ಬದುಕಿದ್ದಾರೆ. ಆಗ್ಬಿಟ್ಟು ಇಲ್ಲಿ ಕುಟುಂಬದ್ದೆಲ್ಲ ಪಟ್ಟಿ ಮಾಡಿದಾರಲ್ಲ, ಪಟ್ಟಿ ಮಾಡಿದಾರೆ, ಏನು ಹೇಳ್ತಾ ಇಲ್ಲ ಸರ್, ಪಟ್ಟಿ ಮಾಡಿದಾರೆ ಏನು ಹೇಳ್ತಾ ಇಲ್ಲ ಇವರು. ಹಂಗಾಗಿ ಏನು ಪರಿಹಾರನೆ ಕೊಡ್ತಾ ಇಲ್ಲ ಇಲ್ಲಿ. ಎಎನ್ಪಿ, ಎಂಎಂಟಿವಿ ನ್ಯೂಸ್, ತುಮಕೂರು. ಇದೀಗ ಬ್ರೇಕ್, ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟಿನ ಲಾಭರಹಿತ ಉಪಕ್ರಮ, ಕರ್ನಾಟಕ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನಲ್ಲಿ ದೊರೆಯುವ ಎಲ್ಲಾ ಸೌಲಭ್ಯಗಳು ಇಲ್ಲೇ ಲಭ್ಯ. ಚಿಕ್ಕಬಳ್ಳಾಪುರದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ, ನುರಿತ ವೈದ್ಯರ ತಂಡವನ್ನೊಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ಅಪಘಾತ ಹಾಗೂ ತುರ್ತು ಚಿಕಿತ್ಸೆ,
ಐಸಿಯು, ಹೆರಿಗೆ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ದಿನದ 24 ಗಂಟೆಗಳು ಲಭ್ಯ. ವಿಶೇಷ ಸೂಚನೆ: 62 ಟೆಸ್ಟ್ಗಳನ್ನೊಳಗೊಂಡ ವಿಶೇಷ ಪ್ಯಾಕೇಜ್ ಕೇವಲ ₹999 ಲಭ್ಯವಿದೆ. ತುರ್ತು ಸೇವೆಗಾಗಿ ಸಂಪರ್ಕಿಸಿ. ಸಾಯಿ ನೇಹಾ ಟೈರ್ ಸಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, ಎಚ್ಬಿ ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7 ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರ್ಯಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರಿಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು, ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಸೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ ಸಾಯಿ ನೇಹಾ ಟೈರ್ ಸಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, ಎಚ್ಬಿ ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7 ಚಿಕ್ಕಬಳ್ಳಾಪುರ. ಶ್ರೀ ತ್ರಿಭುವನ್ ಟ್ರೇಡರ್ಸ್ ಕೃಷಿ ಮಣ್ಣು ಪರೀಕ್ಷಾ ಕೇಂದ್ರ, ಚನ್ನಕೃಷ್ಣ ರೆಡ್ಡಿ ಬಿಲ್ಡಿಂಗ್, ಗುಡಿಬಂಡೆ ರಸ್ತೆ, ಪೆರೇಸಂದ್ರ, ಚಿಕ್ಕಬಳ್ಳಾಪುರ ತಾಲೂಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಹಯೋಗದಲ್ಲಿ ರೈತರಿಗೆ ನೆರವಾಗಲು ನಿಮ್ಮ ಪೆರೇಸಂದ್ರದಲ್ಲಿ ಸ್ಥಾಪಿತವಾಗಿದೆ. ಮಣ್ಣಿನಲ್ಲಿನ pH, ಪೊಟ್ಯಾಸಿಯಂ, ಕಬ್ಬಿಣಾಂಶ, ಕ್ಲೋರೈಡ್, ಮೆಗ್ನೀಷಿಯಂ, ಕಾರ್ಬೊನೇಟ್, ಬೈಕಾರ್ಬೊನೇಟ್ ಅಂಶಗಳನ್ನು ಪರೀಕ್ಷೆ ಮಾಡಲಾಗುವುದು. ನೀರು ಪರೀಕ್ಷಾ ಕೇಂದ್ರದಲ್ಲಿ ಸಾಯಿಲ್ pH, ಇಸಿ ಆರ್ಗಾನಿಕ್ ಕಾರ್ಬೋನ್, ನೈಟ್ರೋಜನ್, ಫಾಸ್ಫರಸ್, ಬೋರಾನ್, ಜಿಂಕ್, ಸಲ್ಫರ್ ಮತ್ತು ಐರನ್, ಕಾರ್ಬನ್ ಮತ್ತು ಪೊಟ್ಯಾಸಿಯಂ ಪರೀಕ್ಷೆಗಳನ್ನು ಮಾಡಲಾಗುತ್ತದೆ. ನಿಮ್ಮ ಮಣ್ಣಿನ ಪರೀಕ್ಷೆಯ ಫಲಿತಾಂಶಕ್ಕನುಗುಣವಾಗಿ ಸರ್ಕಾರಿ ನಿಗದಿತ ಬೆಲೆಗೆ ರಸಗೊಬ್ಬರವನ್ನು ಮಾರಾಟ ಮಾಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಶ್ರೀ ತ್ರಿಭುವನ್ ಟ್ರೇಡರ್ಸ್ ಕೃಷಿ ಮಣ್ಣು ಪರೀಕ್ಷಾ ಕೇಂದ್ರ. ವಿಶೇಷ ಸೂಚನೆ: ತ್ರಿಭುವನ್ ಎಂಟರ್ಪ್ರೈಸಸ್ ಕಾಮನ್ ಸರ್ವಿಸ್ ಸೆಂಟರ್ನಲ್ಲಿ ಆಧಾರ್, ಪಾನ್ ಕಾರ್ಡ್, RTC ಸೇರಿದಂತೆ ಮತ್ತಿತರ ಸೇವೆಗಳು ಲಭ್ಯವಿದೆ. ಅಪಘಾತವಾಗಿ ರಸ್ತೆ ಬದಿಯಲ್ಲಿ ಬಿದ್ದಿದ್ದ ದ್ವಿಚಕ್ರ ಸವಾರನನ್ನು ಸಬ್ ಇನ್ಸ್ಪೆಕ್ಟರ್ ನಂಜುಂಡಪ್ಪರವರು ಪೊಲೀಸ್ ವಾಹನದಲ್ಲಿ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆ ಕೊಡಿಸಿ ಮಾನವೀಯತೆ ಮೆರೆದಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಶೆಟ್ಟಿಗಿರಿ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಶುಕ್ರವಾರ ಸಂಜೆ ದ್ವಿಚಕ್ರ ವಾಹನದಲ್ಲಿ ತನ್ನ ಸಂಬಂಧಿಕರ ಮನೆಗೆ ಹೋಗುತ್ತಿದ್ದ 50 ವರ್ಷದ ದ್ಯಾವಪ್ಪ ಎಂಬಾತನಿಗೆ ಹಿಂಬದಿಯಿಂದ ಅತಿ ವೇಗವಾಗಿ ಬಂದ ಸ್ವಿಫ್ಟ್ ಕಾರೊಂದು ಡಿಕ್ಕಿ ಹೊಡೆದ ಪರಿಣಾಮ ಒಂದು ಕಾಲು ತುಂಡಾಗಿರುವುದಲ್ಲದೆ ತಲೆಗೆ ಬಲವಾದ ಪೆಟ್ಟು ಬಿದ್ದಿದೆ. ಅಪಘಾತವಾಗಿ ರಸ್ತೆ ಬದಿಯಲ್ಲಿ ಬಿದ್ದಿದ್ದ ದ್ವಿಚಕ್ರ ವಾಹನ ಸವಾರನನ್ನು ಆಸ್ಪತ್ರೆಗೆ ಕರೆದೊಯ್ಯಲು ಸ್ಥಳೀಯರು ಯಾರು ನೆರವಿಗೆ ಬಾರದ ಹಿನ್ನೆಲೆಯಲ್ಲಿ ಇದೇ ಮಾರ್ಗದಲ್ಲಿ ಕಾರ್ಯನಿಮಿತ್ತ ಪೆರೇಸಂದ್ರಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತಿದ್ದ ಸಬ್ ಇನ್ಸ್ಪೆಕ್ಟರ್ ನಂಜುಂಡಪ್ಪರವರು ಪೊಲೀಸ್ ವಾಹನದಲ್ಲೇ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆ ಕೊಡಿಸಿ ಮಾನವೀಯತೆ ಮೆರೆದಿದ್ದಾರೆ. ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಗಾಯಾಳುವನ್ನು ಬೆಂಗಳೂರಿನ ನಿಮಾನ್ಸ್ಗೆ ರವಾನಿಸಲಾಗಿದೆ. ಆಕ್ಸಿಡೆಂಟ್ ಮಾಡಿ ರೋಡಲ್ಲಿ ಬಿದ್ದಿದ್ರು, ಜನ ಎಲ್ಲ ತುಂಬಿಕೊಂಡು ನೋಡ್ತಾ ಇದ್ರು. ನಾನು ಆ ಕಡೆ ಹೋಗ್ತಾ ಇದ್ದೆ ಸೈಡಿಂದು ಬೆಡಸಂದ್ರಕ್ಕೆ ಕರ್ಕೊಂಡು ಬಂದಿದ್ದೀನಿ ಅಷ್ಟೇ. ಆಂಬುಲೆನ್ಸ್ ಬಂದಿಲ್ಲ, ಆಂಬುಲೆನ್ಸ್ ಸ್ಥಳಕ್ಕೆ ಯಾವುದೂ ಬಂದಿಲ್ಲ. ಜನ ನೋಡ್ತಾ ಇದ್ರು, ಒಂದು 20 ನಿಮಿಷದ ಮೇಲೆ ಆಗಿತ್ತು ಅನ್ಸುತ್ತೆ ಆಕ್ಸಿಡೆಂಟ್ ಆಗಿ. ಆಕ್ಸಿಡೆಂಟ್ 20 ನಿಮಿಷ ಆಗಿದೆ, ಆಂಬುಲೆನ್ಸ್ ಬಂದಿದ್ದ ಅದಕ್ಕೋಸ್ಕರ ನಮ್ಮ ಗಾಡಿಯಲ್ಲೇ ತಗೊಂಡ್ಬಂದಿದ್ದೆ ಸರ್. ನೀವು ಯಾರೋ ಒಂದು ವಿಳಾಸ ಹತ್ತಿರ ಏನು? ನಾನು ಪೆರೇಸಂದ್ರ ಪೊಲೀಸ್ ಸ್ಟೇಷನ್ಗೆ ಕೆಲಸ ಇತ್ತು, ಹೋಗ್ತಾ ಇದ್ದೀನಿ. ಬಿಟ್ಟಿದ್ದೆ ಶೆಟ್ಟಿಗೆರೆ ಕ್ರಾಸ್ ಹೈವೇದಲ್ಲಿ. ಬೇರೆ ಗಾಡಿ ಏನಾದ್ರು ಬೇರೆ ಗಾಡಿ ಇದೆ ಅಲ್ಲಿ, ಟೂ ವೀಲರು ಕಾರ್ ಇದೆ ಅಲ್ಲಿ ಮುಂದೆ. ಯಾವ್ದು ಗಾಡಿ ಗಾಡಿ ತಗೊಂಡು ದಿಲೀಪ್ ಯಾವ್ದು ಕೊಲ್ಚಾ? ನಿಮ್ಗೆ ಏನು ಗೊತ್ತಾಯ್ತು ಆಕ್ಸಿಡೆಂಟ್ ಆಗಿರೋದು? ಸರ್ ಫೋನ್ ಮಾಡಿದ್ರು, ನಾನು ಇಲ್ಲೇ ಕೆಲಸ ಮಾಡ್ತಾ ಇದ್ದೆ, ಪೇಂಟಿಂಗು ಬಂದೆ. ಏನಾಗಬೇಕು ಅವ್ರು ನಿಮಗೆ? ಪಾದ ತಂದೆನಾ? ಡಿ ದೇವರಾಜ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.
ಅಕ್ಟೋಬರ್ 22ರಂದು ನಡೆಯಲಿರುವ 8ನೇ ತಾಲೂಕು ಮಟ್ಟದ ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸುವಂತೆ ಕಸಾಪ ತಾಲೂಕು ಅಧ್ಯಕ್ಷ ಹನುಮಂತಯ್ಯ ತಿಳಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ 8ನೇ ತಾಲೂಕು ಸಾಹಿತ್ಯ ಸಮ್ಮೇಳನವನ್ನ 22 ಮತ್ತು 22ನೇ ಶನಿವಾರ ಮಾಸ್ತಿ ವೆಂಕಟೇಶ್ ರಂಗಭೂಮಿಯಲ್ಲಿ ಏರ್ಪಾಟು ಮಾಡಿದ್ದೇವೆ. ಈ ಸಮ್ಮೇಳನದ ಅಧ್ಯಕ್ಷರಾಗಿ ಜೈಮಂಗಲದವರೇ ಆದಂತಹ ಶ್ರೀಯುತ ನಾ ಗುರುಮೂರ್ತಿ ಅವರನ್ನ ಸಮಾನಮತದಿಂದ ನಾವು ಆಯ್ಕೆ ಮಾಡಿದ್ದೇವೆ. ಮಾಲೂರು ತಾಲೂಕು ಕಚೇರಿಯ ಶಾಸಕರ ಕಚೇರಿಯಲ್ಲಿ ತಾಲೂಕು ಕಸಾಪ ವತಿಯಿಂದ ಮಾಧ್ಯಮ ಗೋಷ್ಠಿಯನ್ನು ಹಮ್ಮಿಕೊಂಡಿದ್ದರು. ಈ ವೇಳೆ ಕಸಾಪ ತಾಲೂಕು ಅಧ್ಯಕ್ಷ ಹನುಮಂತಯ್ಯ ಮಾತನಾಡಿ, ಇದೇ 22ರಂದು ನಡೆಯಲಿರುವ 8ನೇ ತಾಲೂಕು ಮಟ್ಟದ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಜಯಮಂಗಲ ನ ಗುರುಮೂರ್ತಿಯನ್ನು ಆಯ್ಕೆ ಮಾಡಲಾಗಿದ್ದು, ಅರಳೇರಿ ರಸ್ತೆಯಲ್ಲಿರುವ ರಾಷ್ಟ್ರಕವಿ ಕುವೆಂಪುರವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಜಾನಪದ ಕಲಾತಂಡ, ಎನ್ಸಿಸಿ ಸ್ಕೌಟ್ಸ್ ಮತ್ತು ಗೈಡ್ಸ್ಗಳೊಂದಿಗೆ ಮೆರವಣಿಗೆ ಮೂಲಕ ಬಸ್ ನಿಲ್ದಾಣದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಸ್ವಾಮಿ ವಿವೇಕಾನಂದರ ಪ್ರತಿಮೆ ಮತ್ತು ಗಾಂಧಿ ವೃತ್ತದಲ್ಲಿರುವ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆ, ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮೆರವಣಿಗೆ ಕೊನೆಗೊಳಿಸಲಾಗುವುದು. ಮಾಸ್ತಿ ಅಯ್ಯಂಗಾರ್ ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಕಾರ್ಯಕ್ರಮದಲ್ಲಿ ಕವಿಗೋಷ್ಠಿ, ಪುಸ್ತಕ ಬಿಡುಗಡೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಸಂಸದ ಎಸ್ ಮುನಿಸ್ವಾಮಿ, ಶಾಸಕ ಕೆವೈ ನಂಜೇಗೌಡ ಸೇರಿದಂತೆ ಹಲವಾರು ಮುಖಂಡರು, ಸಾಹಿತಿಗಳು ಭಾಗವಹಿಸಲಿದ್ದಾರೆ. ಇನ್ನೂ ಹೆಚ್ಚಿನ ಮಂದಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸುವಂತೆ ಹೇಳಿದರು. ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ 8ನೇ ತಾಲೂಕು ಸಾಹಿತ್ಯ ಸಮ್ಮೇಳನವನ್ನು 22 ಮತ್ತು 22ನೇ ಶನಿವಾರ ಮಾಸ್ತಿ ವೆಂಕಟೇಶ್ವರ ರಂಗಭೂಮಿಯಲ್ಲಿ ಏರ್ಪಾಟು ಮಾಡಿದ್ದೇವೆ. ಈ ಸಮ್ಮೇಳನದ ಅಧ್ಯಕ್ಷರಾಗಿ ಜೈಮಂಗಲದವರೇ ಆದಂಥ ಶ್ರೀಯುತ ನಾ ಗುರುಮೂರ್ತಿ ಅವರನ್ನು ಸಮಾನಮತದಿಂದ ನಾವು ಆಯ್ಕೆ ಮಾಡಿದ್ದೇವೆ. ಈ ಸಮ್ಮೇಳನವು ಎಲ್ಲರ ಸಹಕಾರದಿಂದ, ಮಾಲೂರು ತಾಲೂಕಿನ ಎಲ್ಲ ಸಾರ್ವಜನಿಕರ ಸಹಕಾರದಿಂದ, ಈ ಕ್ಷೇತ್ರದ MLA ಹಾಗೂ ಲೋಕಸಭಾ ಸದಸ್ಯರ ಸಹಕಾರದಿಂದ, ಎಲ್ಲ ಮಾಜಿ ವಿಧಾನಸಭಾ ಸದಸ್ಯರ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಏರ್ಪಾಟು ಮಾಡಿದ್ದೇವೆ. ಈ ಕಾರ್ಯಕ್ರಮ ಬೆಳಗ್ಗೆ 8 ಗಂಟೆಗೆ ಲೋಕಸಭಾ ಆವರಣದಲ್ಲಿ ರಾಷ್ಟ್ರಧ್ವಜವನ್ನು, ವರ್ಷತ್ತಿನ ಧ್ವಜವನ್ನು ಹಾಗೂ ಕನ್ನಡ ಧ್ವಜವನ್ನು ಹಾರಾಡಿಸುವ ಮೂಲಕ ಈ ಸಮ್ಮೇಳನಕ್ಕೆ ನಾವು ನಾಂದಿಯನ್ನು ಹಾಕ್ತಾ ಇದ್ದೀವಿ. ಈ ರಾಷ್ಟ್ರಧ್ವಜ, ಸಮ್ಮೇಳನ ಧ್ವಜ ಹಾಗೂ ಕನ್ನಡ ಧ್ವಜ ಹಾರಾಟದ ನಂತರ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆಯನ್ನು ಮಾಲೂರಿನ ಅರಳೇರಿ ರಸ್ತೆಯಲ್ಲಿರತಕ್ಕಂಥ ಕುವೆಂಪು ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಈ ಸಮ್ಮೇಳನವನ್ನು ಶ್ರೀಯುತ ವೆಂಕಟೇಶ್ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಹಾಗೂ ಇನ್ನೂ ವಿಷ್ಣುವರ್ಧನ್ ಅವರ ಪ್ರತಿಮೆ, ಅಂಬೇಡ್ಕರ್ ಅವರ ಪ್ರತಿಮೆ, ವಿವೇಕಾನಂದರ ಪ್ರತಿಮೆ ಹಾಗೂ ಮಹಾತ್ಮ ಗಾಂಧಿ ಅವರ ಪ್ರತಿಮೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ ಪ್ರತಿಮೆ, ಮಹಾರಾಜರ ಪ್ರತಿಮೆ, ರಾಜ್ಕುಮಾರ್ ಅವರ ಪ್ರತಿಮೆ, ಕೆಂಪೇಗೌಡರ ಪ್ರತಿಮೆ ಎಲ್ಲಕ್ಕೂ ಕೂಡ ಮಾಲಾರ್ಪಣೆ ಮಾಡಿ ಈ ಕಾರ್ಯಕ್ರಮವನ್ನು, ಮೆರವಣಿಗೆ ಕಾರ್ಯಕ್ರಮವನ್ನು ನಾವು ನಡೆಸ್ಕೊಡ್ತೀವಿ. ಮೆರವಣಿಗೆಯಲ್ಲಿ ಒಂದು 2 ಕಲಾತಂಡಗಳು ಹಾಗೂ ಸ್ಕೌಟ್ ಅಂಡ್ ಗೈಡ್ಸ್, NCC, ಸೇವಾದಳ ಹಾಗೂ ಇನ್ನಿತರೆ ಎಲ್ಲರೊಂದಿಗೆ ಈ ಸಂದರ್ಭದಲ್ಲಿ ಮಾಸ್ತಿ ಕೃಷ್ಣಪ್ಪ, ಮಾಲತಿ, ಅನಿತಾ, ಮುನಿರಾಜು, ಗುಲ್ದಾರ್ ಮತ್ತಿತರರು ಹಾಜರಿದ್ದರು. ಪಿ ಪ್ರಕಾಶ್, MMTV ನ್ಯೂಸ್, ಮಾಲೂರು. ಸೈನಿಕರು ದೇಶದ ಹೊರಗೆ ದೇಶವನ್ನು ರಕ್ಷಿಸಿದರೆ ಆಂತರಿಕವಾಗಿ ಭದ್ರತೆ ವಿಚಾರದಲ್ಲಿ ಸಮಾಜಘಾತುಕ ಶಕ್ತಿಗಳನ್ನು ಹತ್ತಿಕ್ಕಲು ಹಗಲಿರುಳು ಶ್ರಮಿಸುತ್ತಿರುವ ದೊಡ್ಡಪಡೆ ಪೊಲೀಸ್ ಇಲಾಖೆ, ಜಿಲ್ಲಾಧಿಕಾರಿ NM ನಾಗರಾಜ್.
ಪುನೀತ್ ರಾಜ್ಕುಮಾರ್ ಅವರ ಗಂಧದ ಗುಡಿ ಪ್ರೀ ರಿಲೀಸ್. ಪುನೀತ್ ಪರ್ವ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಟಾಲಿವುಡ್ ಕಾಲಿವುಡ್ ನಟರು. ಕೋಲಾರದಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ನೇತೃತ್ವದಲ್ಲಿ ಪೊಲೀಸ್ ಹುತಾತ್ಮ ದಿನಾಚರಣೆ. ಜೀವದ ಹಂಗು ತೊರೆದು ಪೊಲೀಸರು ಕೆಲಸ ಮಾಡುತ್ತಾರೆ. ಜಿಲ್ಲಾ ಸತ್ರ ಹಾಗೂ ಪ್ರಧಾನ ನ್ಯಾಯಾಧೀಶ ಕೆ ನಾಗರಾಜ್. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಕೆರೆಯಲ್ಲಿ ಹೆಚ್ಚಾದ ಒಳಹರಿವು. ಕೆರೆ ಅಂಗಳದ ಮನೆಗಳಿಗೆ ನೀರು ನುಗ್ಗಿ ಜಲಾವೃತ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.